ಆಗಲೇ ನೀನೇ ಹೇಳಿದ್ಯಲ್ಲ, ಎಣ್ಣೆ ನೀರು ಯಾವಾಗ್ಲೂ ಬೆರೆಯೋಲ್ಲ ಅಂತ. ಮಾಧುರಿ ಉಪ್ಪಿದ್ದ ಹಾಗೆ ಮಾ, ಅರ್ಥ ಮಾಡ್ಕೊಡಿ. ಅನುಪಮ, ಅರ್ಥ ಮಾಡ್ಕೋಬೇಕಾಗಿರೋದು ನೀನು. ಹಾಲು ಒಡಿಬಹುದು, ಆದ್ರೆ ಮನ್ಸು ಒಡಿಬಾರ್ದಮ್ಮ. ಮಾಧುರಿ ಬಗ್ಗೆ ಆಗ್ಲಿ, ಅವಳ ಮಕ್ಕಳ ಬಗ್ಗೆ ಆಗ್ಲಿ ನನ್ನ ಹತ್ರ ಮಾತಾಡೋ ಪ್ರಯತ್ನ ಮಾಡಬೇಡ. ಸರಿ, ಈ ವಿಷಯನ ಬಿಟ್ಬಿಡು. ನೀನ್ ಕರ್ಕೊಂಡ್ ಬಂದಿರೋ ಆ ಹುಡುಗಿ ಅಮ್ಮ ಸತ್ತೋದ್ರು ಅಂತ ಹೇಳಿದ್ಯಲ್ಲ, 10 ದಿನ ಮನೆ ಒಳಗ್ ಬರಬಾರ್ದು. ಮನೇಲಿ ಪೂಜೆ ಬೇರೆ ಇದೆ. ಮೊದ್ಲು ಆ ಹುಡುಗಿಗೆ ಹೇಳ್ಬಿಡು. ಕಲ್ಯಾಣಿ ಮಾಧುರಿ ಮಗಳು ಅಂತ ಏನಾದ್ರೂ ಗೊತ್ತಾದ್ರೆ ಅವಳ ಈ ಊರಲ್ಲಿ ಕೂಡ ಇರೋದಕ್ಕೆ ಬಿಡೋದಿಲ್ಲ. ಹೇಳು, ನಮ್ ತಾತ ಬೇರೆ, ನನಗೆ ಬೇರೆ ಸಂಬಂಧ ನೋಡಿದರೆ. ಈ ಮಾತನ್ನ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ಸ್ಯಾಮ್. 4 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೀವಿ. ನಮ್ ಕನ್ಸು, ಪ್ರಾಮಿಸಸ್ ಎಲ್ಲ ನೆನಪಿದೆ ಅಲ್ವಾ? ನಾನು ಫಿಲ್ಮ್ ಡೈರೆಕ್ಷನ್ ಮಾಡ್ತೀನಿ, ಆ ಮೂವಿಯಲ್ಲಿ ನಿನ್ನೆ ಹೀರೋಯಿನ್ ಆಗಿ ಮಾಡ್ಬೇಕು ಅಂತೆಲ್ಲ ಎಷ್ಟೆಲ್ಲ ಅಂದ್ಕೊಂಡಿದ್ದೆ ಸ್ಯಾಮ್. ನಮ್ ಜೀವನ ಕೂಡ ನೀನ್ ಬರ್ತಿರೋ ಕತೆಗಳ ಹಾಗೆ ಉಳ್ದು ಹೋಗುತ್ತೆ ಅನ್ಕೋ ಸಿದ್ಧಾರ್ಥ. ಆದ್ರೆ ನಾನಿರಲ್ಲ. ಹಾಗ ಮಾತಾಡ್ಬೇಡ ಸಿದ್ಧಾರ್ಥ. ಹೌದು ಸ್ಯಾಮ್, ನೀನಿಲ್ಲ ಅಂದ್ರೆ ನನಗೆ ಹುಚ್ಚ ಹಿಡ್ದು ಹೋಗುತ್ತೆ. ಆಕ್ಚುಲಿ ನಾನ್ ಬದುಕ್ತೀನಿ ಅನ್ನೋ ಗ್ಯಾರಂಟಿನೇ ಇಲ್ಲ ಗೊತ್ತಾ? ಮಾತು ಕೊಟ್ಟಿದ್ದಾರಂತೆ, ನಾನು ಈ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗಿಂತ ಮೊದ್ಲು ನಮ್ ತಾತನ ಸತ್ತು ಹೋಗ್ತಾರೆ. ಯಾರನ್ನೂ ಮದುವೆ ಆಗಿ ಹೇಗ್ ಸುಖವಾಗಿರ್ತೀಯ? ಒಂದಿನ ಆದ್ರೂ ಹ್ಯಾಪಿ ಆಗಿರ್ತೀಯ ನೀನು? ಹೇಳು ಸಿದ್ಧಾರ್ಥ್, ನೀನಿಲ್ಲ ಅಂದ್ರೆ ನಾನು ಸಂತೋಷವಾಗಿರ್ತೀನಿ ಅಂತ ಒಂದ್ಸಲ ಪ್ರಾಮಿಸ್ ಮಾಡಿ ಹೇಳು. ನಿನ್ ಲೈಫ್ ಅಲ್ಲಿ ನಾನು ಕಾಣಿಸಲ್ಲ, ನನ್ನ ಹೆಸರು ಕೂಡ ಕೇಳಿಸಲ್ಲ. ಐ ಮಿಸ್ ಯು. ಬಟ್ ಐ ಡೋಂಟ್ ಮಿಸ್ ಯು ಸ್ಯಾಮ್. ದೊಡ್ಡವರು ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾರೆ, 10 ದಿನದಲ್ಲಿ ಸಾಯೋ ನಿನ್ ತಾತ. ನಾನ್ ನಿನ್ನ ಕ್ಷಮಿಸಿದ ಹಾಗೆ ಯಾವತ್ತಾದ್ರೂ ಒಂದಿನ ತಾತನು ಕೂಡ ನಮ್ಮನ್ನು ಕ್ಷಮಿಸ್ತಾರೆ. ನಿನ್ ಕಣ್ಣೀರ್ ಒರೆಸೋದು ಈ ಕೈ ಅಂತ ನೀನ್ ನಂಬಿದ್ರೆ ಈ ಕೈನ ಹಿಡ್ಕೊಂಡೇ ಇರು ಸ್ಯಾಮ್, ಹಿಡ್ಕೊಂಡೇ ಇರು. ನಾಳೆ ದೇವಸ್ಥಾನದಲ್ಲಿ ನಮ್ಮ ಮದುವೆ. ಭಯ ಆಗ್ತಿದ್ಯಾ? ಕತ್ತಲ್ ತಾಳಿ ಬೀಳೋವರೆಗೂ ಅಷ್ಟೇ ಈ ಭಯ. ಅದಾದ್ಮೇಲೆ ನಿನ್ ಗರ್ವದಿಂದ ವೈಫ್ ಆಫ್ ಸಿದ್ಧಾರ್ಥ್ ಅಂತ ಈ ಪ್ರಪಂಚಕ್ಕೆ ಕೂಗಿ ಹೇಳ್ಬೋದು. ಅವ್ರು ಒಂದ್ ವೇಳೆ ಸತ್ತೋದ್ರೆ ನಿನ್ ಹೊಟ್ಟೆಲೆ ಹುಟ್ಟುತ್ತಾರೆ, ಬದುಕಿದ್ರೆ ನಮಗ್ ಹುಟ್ಟೋ ಮಗುನ ಎತ್ಕೊಳಕ್ ಬಂದೇ ಬರ್ತಾರೆ. ಟ್ರಸ್ಟ್ ಮೀ.
ಈ ಕಳ್ಳ ಏನೇ ಆಟ, ಯಾರಾದ್ರೂ ನೋಡಿದ್ರೆ ಹೀಗೆಲ್ಲ ಬಂದು ಕದ್ದು ಮುಚ್ಚಿ ಕಣ್ಮುಚ್ಚಬೇಡ, ಅರ್ಥ ಆಯ್ತಾ? ಯಾಕೇನು ಮಾತಾಡ್ತಾನೆ ಇಲ್ವಲ್ಲ, ಸಿದ್ಧಾರ್ಥ ಅಲ್ಲ ಅಲ್ವಾ? ಸ್ವಲ್ಪ ಹೊತ್ತು ಹೋಗಿದ್ರೆ ಸತ್ತೇ ಹೋಗ್ತಿದ್ದೆ, ಕಣ್ಮುಚ್ಚಿದ್ಯೂರ? ಏನ್ ಡಾರ್ಲಿಂಗ್, ಪೊಲೀಸ್ ಆಫೀಸರ್ನ ಮನೆ ಕಳ್ಳ ಮಾಡಿಬಿಟ್ಟೆ, ಪರವಾಗಿಲ್ಲ ಬಿಡು. ಇಷ್ಟು ಅಂದವಾಗಿ ರೆಡಿ ಆದ್ಮೇಲೆ ಪ್ರೀತಿಯಿಂದ ಮುದ್ದು ಮಾಡೋದು ಕಳ್ತನದಿಂದ ಆದರೂ ಸರಿ. ಯಾಕೆ ಕಣ್ಣು ಮುಚ್ಚಿದ್ಯಾ? ಇಲ್ಲಿ ನೋಡು. ನಾಚಿಕೆ. ಹಲೋ ಸಂಪದ ಅವರೇ, ಇವಾಗ ನೀವು ನನ್ನ ಹೆಂಡತಿ ಮಾತ್ರ ಅಲ್ಲ, ಹುಟ್ಟುತ್ತಾ ಇರೋ ನನ್ನ ಮಗುಗೆ ತಾಯಿ ಕೂಡ. ನಾಚಿಕೆ ಯಾವಾಗಲೂ ಐ ಥಿಂಕ್ ನಮ್ಮ ಫಸ್ಟ್ ನೈಟಲ್ಲೇ ಹೊರಟೋಗಿರ್ಬೇಕಲ್ಲ. ಈಗ ಮಾತೆಲ್ಲ ಯಾಕೆ ಬಿಡ್ರಿ? ಬಿಟ್ಬಿಟ್ರೆ ಓಡೋಗೋಣ ಅಂತನಾ? ಈ ಟೈಮಲ್ಲಿ ನೀನು ಜೋರಾಗಿ ಕೂಡ ನಡಿಬಾರ್ದು, ಗೊತ್ತಾ? ಗೊತ್ತು ರೀ, ಪೂಜೆಗೆ ಟೈಮ್ ಆಗ್ತಿದೆ. ಬಾ ಇಲ್ಲಿ. ನೀನ್ ಅಲ್ಲೋಗಿ ಏನ್ ಮಾಡ್ಬೇಕು ಹೇಳು? ಪುರೋಹಿತರು ಮಂತ್ರಗಳನ್ನೆಲ್ಲ ಹೇಳ್ತಾ ಪೂಜೆ ಮಾಡ್ತಾರ, ನಾವು ಹೋಗಿ ಕೈ ಮುಗಿತ ಕೂತ್ಕೊಳ್ಳೋದೇ ಅಲ್ವಾ? ಕರೆಕ್ಟೇ, ಆದ್ರೆ ಅಲ್ಲಿ ಪೂಜೆ ಮಾಡೋದು ನಮ್ಮ ಹೆಸರಿನಲ್ಲೇ ಅಲ್ವಾ? ಅಲ್ವಾ, ಅದಕ್ಕೆ ದೇವ್ರಿಗೆ ನಮಸ್ಕಾರ ಮಾಡೋ ಅಂದವಾದ ಕೈಗಳಿಗೆ ನೆನ್ನೆ ತಗೊಂಡಿರೋ ಬಳೆಗಳನ್ನ ಹಾಕ್ತೀನಿ. ಇವಾಗ ಬಳೆಗಳಿಲ್ಲ ಅಲ್ವಾ ರೀ? ನೆನ್ನೆ ಬಳೆಗಳನ್ನ ತಗೊಂಡು ಹೋದ ಹುಡುಗಿ ನಮ್ಮ ಔಟ್ ಹೌಸ್ ಅಲ್ಲೇ ಇದ್ದಾಳಲ್ವಾ, ಹೋಗಿ ಕೇಳಿ ಇಸ್ಕೊಂಡು ಬರ್ತೀನಿ. ಬೇಡ ಬೇಡ, ಒಂದ್ಸಲ ಹೆಣ್ಮಕ್ಳ ಕೈಗೆ ಬಳೆಗಳು ಸಿಕ್ಕದ್ಮೇಲೆ ವಾಪಸ್ ತಗೋಬಾರ್ದು.